ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಅಕ್ಷರ ಅಕಾಡೆಮಿಗೆ ಸ್ವಾಗತ ಗ್ರಾಮೀಣಾಭಿವೃದ್ಧಿ ಯೋಜನೆಗಳು ಇವತ್ತಿನ ವಿಡಿಯೋದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಗ್ರೇಡ್ ಟು ಮತ್ತು ಎಸ್ ಟಿ ಎ ಎ ಇದರ ನಿರ್ದಿಷ್ಟ ಪತ್ರಿಕೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪ್ರಶ್ನೆ ಬರುವಂತಹ ಟಾಪಿಕ್ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಸೊ ಇವತ್ತಿನ ವೀಡಿಯೋನ ಕಂಪ್ಲೀಟಾಗಿ ನೋಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದರೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಿದರೆ ನಮ್ಮ ಚಾನಲ್ ಬಗ್ಗೆ ತಿಳಿಸ್ಕೊಡಿ ಎಂ ಜಿ ಎನ್ ಆರ್ ಇ ಜಿ ಎಸ್ ಅಂದರೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಈ ಯೋಜನೆ ಕೂಲಿ ಆಧಾರಿತ ಉದ್ಯೋಗ ಕಾರ್ಯಕ್ರಮ ಸಂವಿಧಾನದ ನಾಲ್ಕನೇ ಭಾಗ ರಾಜ್ಯ ನಿರ್ದೇಶಕ ತತ್ವದಡಿಯಲ್ಲಿ ನಲವತ್ತೊಂದನೇ ವಿಧಿ ಅನ್ವಯ ದುರ್ಬಲರು ಅಶಕ್ತರಿಗೆ ಉದ್ಯೋಗ ಮತ್ತು ಶಿಕ್ಷಣವನ್ನು ನೀಡುವ ಉದ್ದೇಶದಿಂದ ಮಾಡಲಾದಂತಹ ಯೋಜನೆ ಯಾವುದು ಅಂದರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಈ ಯೋಜನೆಯಲ್ಲಿ ನೀವು ಪ್ರಮುಖವಾಗಿ ನೆನ್ಪಿಡ್ಕೋಬೇಕಾದಂತಹ ದಿನಾಂಕಗಳು ಯಾವುದು ಅಂದರೆ ಆಗಸ್ಟ್ ಎರಡು ಸಾವಿರದ ಐದು ಇದು ಸಂಸತ್ನಲ್ಲಿ ಅಂಗೀಕಾರ ಆಗುತ್ತೆ ಸೆಪ್ಟೆಂಬರ್ ಎರಡು ಸಾವಿರದ ಐದು ರಾಷ್ಟ್ರಪತಿಗಳಿಂದ ಅಂಕಿತ ಆಗುತ್ತೆ ಜಮ್ಮು ಮತ್ತು ಕಾಶ್ಮೀರವನ್ನು ಹೊರತುಪಡಿಸಿ ಎಲ್ಲ ರಾಜ್ಯಗಳಿಗೂ ಈ ಯೋಜನೆ ಅನ್ವಯ ಆಗುತ್ತೆ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಈ ಯೋಜನೆಗೆ ಚಾಲನೆ ಕೊಡ್ತಾರೆ ಯಾರು ಮನಮೋಹನ್ ಸಿಂಗ್ ಅವರು ಎರಡು ಸಾವಿರದ ಆರು ಪೆಬ್ರವರಿ ಎರಡರಲ್ಲಿ ಮೊದಲ ಹಂತ ಅಂತ ಇನ್ನೂರು ಜಿಲ್ಲೆಗಳು ಸೊ ಸ್ಟಾರ್ಟಿಂಗಲ್ಲಿ ಮೊದಲ ಹಂತದಲ್ಲಿ ಇನ್ನೂರು ಜಿಲ್ಲೆಗಳಲ್ಲಿ ಈ ಯೋಜನೆ ಜಾರಿಯಾಗುತ್ತೆ ಅದೇ ಏಪ್ರಿಲ್ ಒಂದು ಎರಡು ಸಾವಿರದ ಎಂಟರಲ್ಲಿ ದೇಶದ ಎಲ್ಲ ಜಿಲ್ಲೆಗಳಿಗೂ ಇದು ವಿಸ್ತರಣೆ ಆಗುತ್ತೆ ಮತ್ತೊಮ್ಮೆ ನೋಡಿ ಇದು ಸಂಸತ್ನಲ್ಲಿ ಅಂಗೀಕಾರ ಆಗಿದ್ದು ಆಗಸ್ಟ್ ಎರಡು ಸಾವಿರದ ಐದು ರಾಷ್ಟ್ರಪತಿಗಳು ಅಂಕಿತ ಹಾಕಿದ್ದು ಸೆಪ್ಟೆಂಬರ್ ಎರಡು ಸಾವಿರದ ಐದು ಜಮ್ಮು ಕಾಶ್ಮೀರ ಇದೊಂದನ್ನು ಬಿಟ್ಟು ಭಾರತದ ಎಲ್ಲ ಕಡೆ ಅನ್ವಯ ಆಗುತ್ತೆ ಮೊದಲು ಚಾಲನೆ ದೊರೆತಿದ್ದು ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯಲ್ಲಿ ಯಾರು ಮನಮೋಹನ್ ಸಿಂಗ್ ಅವರಿಂದ ಸೊ ಮೊದಲ ಹಂತವಾಗಿ ಇನ್ನೂರು ಜಿಲ್ಲೆಗಳು ಎರಡು ಸಾವಿರದ ಆರು ಪೆಬ್ರವರಿ ಎರಡರಲ್ಲಿ ಯೋಜನೆ ಜಾರಿಗೆ ಬರುತ್ತೆ ಏಪ್ರಿಲ್ ಒಂದು ಎರಡು ಸಾವಿರದ ಎಂಟರಂದು ದೇಶದ ಎಲ್ಲ ಜಿಲ್ಲೆಗಳಿಗೂ ಇದು ಅನ್ವಯ ಆಗುತ್ತೆ ಪಂಚಾಯತ್ ರಾಜ್ ಕಾಯ್ದೆ ಇದಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಅಕ್ಷರ ಅಕಾಡೆಮಿ ವತಿಯಿಂದ ಪ್ರಿಪೇರ್ ಆಗ್ತಿರುವಂತಹ ನೋಟ್ಸ್ ಅಕ್ಟೋಬರ್ ಒಂದರಿಂದ ನಿಮಗೆ ಲಭ್ಯ ಇರುತ್ತೆ ನಮ್ಮ ವೀಡಿಯೋಸಲ್ಲಿ ಕಂಟೆಂಟ್ ಇದೆ ಅಂತ ನಂಬಿರೋರಿಗೆ ನಮ್ಮ ಚಾನಲ್ ಮೇಲೆ ವಿಶ್ವಾಸ ಇರೋರಿಗೆ ಈ ನೋಟ್ಸ್ ನಿಮಗೆ ಅಕ್ಟೋಬರ್ ಒಂದರಲ್ಲಿ ಲಭ್ಯ ಇರುತ್ತೆ ಅಕ್ಟೋಬರ್ ಒಂದರಂದು ಇದರ ಬಗ್ಗೆ ಅಧಿಕೃತವಾದ ವಿಡಿಯೋ ಮಾಡಿ ಇನ್ಫಾರ್ಮೇಷನನ್ನು ಕೊಡ್ತೀವಿ ಮರುನಾಮಕರಣ ಮುಂಚೆ ಈ ಯೋಜನೆಗೆ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆ ಅಂತ ಕರೀತಾ ಇದ್ರು ಬಟ್ ಅಕ್ಟೋಬರ್ ಎರಡು ಎರಡು ಸಾವಿರದ ಒಂಬತ್ತರಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆ ಅಂತ ಮರು ನಾಮಕರಣ ಮಾಡಲಾಗುತ್ತೆ ಅಕ್ಟೋಬರ್ ಎರಡು ಎರಡು ಸಾವಿರದ ಒಂಬತ್ತರಿಂದ ಈ ಯೋಜನೆಯ ಉದ್ದೇಶ ಏನು ಅಂದರೆ ಅಕುಶಲ ಕೆಲಸಗಾರರು ಮತ್ತು ಅರೆ ಕುಶಲ ಕೆಲಸಗಾರರಿಗೆ ಕನಿಷ್ಠ ನೂರು ದಿನಗಳ ಉದ್ಯೋಗವನ್ನು ನೀಡುವುದು ಈ ಯೋಜನೆಯ ಮೂಲ ಉದ್ದೇಶ ಈ ಯೋಜನೆಗೆ ಕೇಂದ್ರ ಮತ್ತು ರಾಜ್ಯ ಎರಡೂ ಕಡೆಯಿಂದ ಅನುದಾನ ಬರುತ್ತೆ ಈ ಕಾರ್ಯಕ್ರಮ ಗ್ರಾಮೀಣ ಭಾಗದ ಎಲ್ಲ ಜನರಿಗೂ ಅನ್ವಯ ಆಗುತ್ತೆ ಇದರ ಮೇಲೆ ಪ್ರಶ್ನೆ ಕೇಳಿದ್ರೊಂದು ಸಲ ಸೊ ಈ ಕಾರ್ಯಕ್ರಮ ಗ್ರಾಮೀಣ ಭಾಗದಲ್ಲಿ ವಾಸಿಸುವಂತಹ ಎಲ್ಲ ಜನರಿಗೂ ಅನ್ವಯ ಆಗುತ್ತೆ ನರೇಗಾ ಕಾರ್ಯಕ್ರಮ ಪ್ರಪಂಚದ ದೊಡ್ಡ ಸಾಮಾಜಿಕ ಭದ್ರತೆ ಮತ್ತು ಸಾರ್ವಜನಿಕ ಉದ್ಯೋಗ ಕಾರ್ಯಕ್ರಮ ಈ ಕಾರ್ಯಕ್ರಮ ಗ್ರಾಮ ಪಂಚಾಯಿತಿಗಳ ಮೂಲಕ ಜಾರಿಯಾಗುತ್ತೆ ಪರಿಸರ ಸಂರಕ್ಷಣೆ ಗ್ರಾಮೀಣ ಮಹಿಳೆಯರ ಸಬಲೀಕರಣ ಗ್ರಾಮೀಣ ಜನರ ವಲಸೆ ತಡೆಗಟ್ಟುವುದು ಈ ಯೋಜನೆಯ ಉದ್ದೇಶ ಈ ಯೋಜನೆ ನೂರು ದಿನದ ಕೆಲಸವನ್ನು ಒದಗಿಸುವ ಯೋಜನೆ ಅಂತ ನೋಡಿದ್ವಿ ಬಟ್ ಮಳೆ ಬಾರದ ಸ್ಥಳದಲ್ಲಿ ನೂರು ದಿನದ ಬದಲು ನೂರ ಐವತ್ತು ದಿನ ಕೆಲಸವನ್ನು ನೀಡ್ತಾರೆ ಹದಿನೆಂಟು ವರ್ಷ ಮೇಲ್ಪಟ್ಟ ಗ್ರಾಮ ಪ್ರದೇಶದ ವಾಸಿಸುವ ವ್ಯಕ್ತಿ ಪುರುಷ ಸ್ತ್ರೀ ಇಬ್ಬರಿಗೂ ಉದ್ಯೋಗ ನೀಡಲಾಗುವುದು ಅಂದರೆ ಹದಿನೆಂಟು ವರ್ಷ ಮೇಲ್ಪಟ್ಟಂತಹ ಯಾರಿಗೆ ಆದರೂ ಕೂಡ ಉದ್ಯೋಗವನ್ನು ನೀಡ್ತಾರೆ ಸಿ ಪಿ ಐ ಗ್ರಾಹಕ ಬೆಲೆ ಸೂಚ್ಯಂಕ ಇದರ ಆಧಾರದ ಮೇಲೆ ಇಪ್ಪತ್ತ್ಮೂರು ಸೆಪ್ಟೆಂಬರ್ ಎರಡು ಸಾವಿರದ ಹನ್ನೊಂದರಲ್ಲಿ ಕನಿಷ್ಠ ಕೂಲಿಯನ್ನು ನಿಗದಿ ಮಾಡಲಾಗುತ್ತೆ ಕರ್ನಾಟಕದಲ್ಲಿ ಕನಿಷ್ಠ ದಿನಗೂಲಿ ಪ್ರಾರಂಭವಾಗುವುದು ಎಪ್ಪತ್ನಾಲ್ಕು ರೂಪಾಯಿಂದ ಪ್ರಸ್ತುತ ಅದು ಇನ್ನೂರ ಇಪ್ಪತ್ತ್ನಾಲ್ಕು ರೂಪಾಯಿ ಇದೆ ಇದರಲ್ಲಿ ಚೇಂಜಸ್ ಆಗಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅತಿ ಹೆಚ್ಚು ಎಲ್ಲಿರುತ್ತೆ ಅಂದರೆ ಹರಿಯಾಣ ಇನ್ನೂರ ಐವತ್ತ ಒಂದು ಅತಿ ಕಡಿಮೆ ಮಧ್ಯಪ್ರದೇಶ ನೂರ ಅರವತ್ತ ಏಳು ಇದರಲ್ಲಿ ಚೇಂಜಸ್ ಇದ್ದರೆ ರಿವಿಷನ್ ಕ್ಲಾಸಸ್ ಅದನ್ನ ಹೇಳ್ತೀನಿ ಈ ಯೋಜನೆಯಡಿ ಗ್ರಾಮ ಪಂಚಾಯಿತಿಗಳಿಗೆ ಹಣ ಹೇಗೆ ವರ್ಗಾವಣೆ ಆಗುತ್ತೆ ಅಂದರೆ ಇ ಎಫ್ ಎಮ್ ಎಸ್ ಎಲೆಕ್ಟ್ರಾನಿಕ್ ಫಂಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇದರ ಮೂಲಕ ಪ್ರತಿಯೊಂದು ಗ್ರಾಮ ಪಂಚಾಯಿತಿಗೂ ಹಣ ವರ್ಗಾವಣೆ ಆಗುತ್ತೆ ಇದನ್ನು ಜೂನ್ ಎರಡು ಸಾವಿರದ ಹನ್ನೆರಡರಿಂದ ಪ್ರಾರಂಭ ಮಾಡಲಾಗಿದೆ ಮೊದಲ ಬಾರಿಗೆ ಇದು ಕರ್ನಾಟಕದಲ್ಲಿ ಜಾರಿಯಾಗುತ್ತೆ ಇ ಎಫ್ ಎಮ್ ಎಸ್ ಎಲೆಕ್ಟ್ರಾನಿಕ್ ಫಂಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನಿರುದ್ಯೋಗ ಭತ್ಯೆ ಈ ಯೋಜನೆಯಲ್ಲಿ ಉದ್ಯೋಗ ನೀಡದಿದ್ದರೆ ನಿರುದ್ಯೋಗ ಭತ್ಯೆ ಬೇಡಿಕೆ ಸಲ್ಲಿಸಿದ ಹದಿನೈದು ದಿನಗಳ ಒಳಗೆ ಕೆಲಸ ನೀಡದಿದ್ದಲ್ಲಿ ನಿರುದ್ಯೋಗ ಭತ್ಯೆ ಪಾವತಿಗಾಗಿ ಅರ್ಜಿದಾರರು ಗ್ರಾಮ ಪಂಚಾಯಿತಿಯ ಪಿ ಡಿ ಒ ಅಥವಾ ಜಿ ಪಿ ಎಸ್ ಜಿ ಪಿ ಎಸ್ ಅಂದರೆ ಗ್ರಾಮ ಪಂಚಾಯಿತಿ ಸೆಕ್ರೆಟ್ರಿ ಇವರಿಗೆ ಅರ್ಜಿ ಸಲ್ಲಿಸ್ಬೋದು ಸೊ ಅರ್ಜಿ ಸಲ್ಲಿಸಾದ ಮೇಲೆ ಕೂಡ ಇವರಿಗೆ ಉದ್ಯೋಗ ಸಿಗದಿದ್ರೆ ಸ್ಟಾರ್ಟಿಂಗ್ ಮೂವತ್ತು ದಿನ ಮೊದಲ ಮೂವತ್ತು ದಿನ ಕೂಲಿಯ ಇಪ್ಪತ್ತೈದು ಪರ್ಸೆಂಟನ್ನು ನಿರುದ್ಯೋಗ ಭತ್ತೆ ರೀತಿ ಕೊಡಬೇಕಾಗತ್ತೆ ನಂತರ ದಿನಗಳಲ್ಲಿ ಕೂಲಿಯ ಐವತ್ತು ಪರ್ಸೆಂಟನ್ನು ನೀಡಬೇಕಾಗತ್ತೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಈ ಯೋಜನೆಯಲ್ಲಿ ಅಧಿಕಾರಿಗಳ ವರ್ಗ ಹೇಗಿರುತ್ತೆ ಅಂದರೆ ಜಿಲ್ಲಾ ಮಟ್ಟದಲ್ಲಿ ಮೇಯ್ನ್ ಯಾರ ಯಾರಾಗಿರ್ತಾರೆ ಅಂದರೆ ಜಿಲ್ಲಾ ಕಾರ್ಯಕ್ರಮ ಸಮನ್ವಯ ಅಧಿಕಾರಿ ಇವರು ಜಿಲ್ಲಾ ಮಟ್ಟದಲ್ಲಿ ಮೇಯ್ನ್ ಆಗಿರ್ತಾರೆ ತಾಲೂಕು ಮಟ್ಟದಲ್ಲಿ ಕಾರ್ಯಕ್ರಮ ಅಧಿಕಾರಿ ಗ್ರಾಮ ಮಟ್ಟದಲ್ಲಿ ಪಿ ಡಿ ಒ ಅಥವಾ ಜಿ ಪಿ ಎಸ್ ಜಿ ಪಿ ಎಸ್ ಅಂದರೆ ಗ್ರಾಮ ಪಂಚಾಯಿತಿ ಸೆಕ್ರೆಟ್ರಿ ಕೆಲಸದ ದೂರ ಮನೆಯಿಂದ ಐದು ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಈ ಅವರಿಗೆ ಕೆಲಸವನ್ನು ನೀಡಬೇಕಾಗತ್ತೆ ಅದೇ ದೂರ ಹೆಚ್ಚಾದರೆ ಶೇಕಡ ಹತ್ತು ಪರ್ಸೆಂಟ್ ದಿನಗೂಲಿ ಹೆಚ್ಚುವರಿಯಾಗಿ ನೀಡಬೇಕಾಗತ್ತೆ ಕಾಯ್ದೆಯನ್ನು ಜಾರಿಗೆ ವಿಳಂಬ ಮಾಡಿದ್ರೆ ಒಂದು ಸಾವಿರ ರು ದಂಡ ಇಲ್ಲಿ ಕೆಲಸ ಮಾಡುವಂತಹ ಪ್ರತಿ ಕಾರ್ಮಿಕರಿಗೆ ಆಮ್ ಆದ್ಮಿ ಭೀಮಾ ಯೋಜನೆಯಡಿ ವಿಮೆ ಮಾಡಿಸಲಾಗಿರುತ್ತೆ ಅಂದರೆ ಇನ್ಶೂರೆನ್ಸ್ ಮಾಡಿಸಿರ್ತಾರೆ ಕೇಂದ್ರ ಸರ್ಕಾರ ಎರಡು ಸಾವಿರದ ಒಂಬತ್ತರಂತೆ ಪ್ರತಿದಿನ ಕನಿಷ್ಠ ನೂರ ಇಪ್ಪತ್ತು ರುಗಳ ಕನಿಷ್ಠ ಕೂಲಿಯನ್ನು ನಿಗದಿಪಡಿಸಿದೆ ಸೊ ಕೆಲಸದ ದೂರ ಐದು ಕಿಲೋಮೀಟರ್ ಅವರ ಮನೆಯಿಂದ ಐದು ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಏನಾದರೂ ದೂರ ಆದರೆ ಶೇಕಡ ಹತ್ತು ಪರ್ಸೆಂಟ್ ದಿನಗೂಲಿಯ ಹೆಚ್ಚಿನ ದರವನ್ನು ಅವರು ನೀಡಬೇಕಾಗತ್ತೆ ಈ ಯೋಜನೆ ಅಡಿಯಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಏನಂದರೆ ಫೆಬ್ರವರಿ ಎರಡು ಎರಡು ಸಾವಿರದ ಆರರಲ್ಲಿ ಮೊದಲ ಬಾರಿಗೆ ಕರ್ನಾಟಕದ ಐದು ಜಿಲ್ಲೆಗಳಲ್ಲಿ ಈ ಯೋಜನೆ ಜಾರಿಯಾಗುತ್ತೆ ಯಾವುದ್ಯಾವುದು ಅಂದರೆ ಬೀದರ್ ಚಿತ್ರದುರ್ಗ ಗುಲ್ಬರ್ಗ ರಾಯಚೂರು ದಾವಣಗೆರೆ ಇಷ್ಟು ಜಿಲ್ಲೆಗಳಲ್ಲಿ ಫೆಬ್ರವರಿ ಎರಡು ಎರಡು ಸಾವಿರದ ಆರರಲ್ಲಿ ಈ ಯೋಜನೆ ಅನುಷ್ಠಾನ ಆಗುತ್ತೆ ಅದೇ ಏಪ್ರಿಲ್ ಒಂದು ಎರಡು ಸಾವಿರದ ಏಳರಲ್ಲಿ ಕರ್ನಾಟಕದ ಮತ್ತೆ ಆರು ಜಿಲ್ಲೆಗಳಾದ ಬೆಳಗಾಂ ಬಳ್ಳಾರಿ ಚಿಕ್ಕಮಗಳೂರು ಹಾಸನ ಕೊಡಗು ಶಿವಮೊಗ್ಗ ಇಲ್ಲಿ ಅನುಷ್ಠಾನ ಆಗುತ್ತೆ ಏಪ್ರಿಲ್ ಒಂದು ಎರಡು ಸಾವಿರದ ಎಂಟರಲ್ಲಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಈ ಯೋಜನೆ ವಿಸ್ತರಣೆ ಆಗುತ್ತೆ ಜಾಗೃತ ಉಸ್ತುವಾರಿ ಸಮಿತಿ ಈ ಯೋಜನೆ ಅಥವಾ ಕಾರ್ಯಕ್ರಮದಲ್ಲಿ ಜಾಗೃತ ಉಸ್ತುವಾರಿ ಸಮಿತಿ ಅಂತ ಇರುತ್ತೆ ಇದರ ಉದ್ದೇಶ ಏನು ಅಂದರೆ ಕಾಮಗಾರಿ ಅಥವಾ ಕೆಲಸದ ಮೌಲ್ಯಮಾಪನ ಮತ್ತು ಪರಿಶೀಲನೆ ಮಾಡೋದು ಈ ಸಮಿತಿಯಲ್ಲಿ ಒಟ್ಟು ಒಂಬತ್ತು ಜನ ಇರ್ತಾರೆ ಅದರಲ್ಲಿ ಐವತ್ತು ಪರ್ಸೆಂಟ್ ನರೇಗಾದ ಕೆಲಸಗಾರರೇ ಇರ್ತಾರೆ ಸಮಿತಿಯ ಅವಧಿ ಎಷ್ಟಿರುತ್ತೆ ಒಂದು ವರ್ಷ ಇದು ವಾರಕ್ಕೆ ಎರಡು ಬಾರಿ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡ್ತಾರೆ ಅರುವತ್ತು ವರ್ ವರ್ಷ ಮೇಲ್ಪಟ್ಟವರಿಗೆ ಕೆಲಸದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ರಿಯಾಯಿತಿ ಇರುತ್ತೆ ಸೊ ಜಾಗೃತ ಉಸ್ತುವಾರಿ ಸಮಿತಿಯಲ್ಲಿ ಒಟ್ಟು ಒಂಬತ್ತು ಜನ ಇರ್ತಾರೆ ಆ ಒಂಬತ್ತು ಜನದಲ್ಲಿ ಅರ್ಧಕ್ಕಿಂತ ಹೆಚ್ಚು ನರೇಗಾ ಕೆಲಸಗಾರರೇ ಇರ್ತಾರೆ ಉದ್ಯೋಗ ಮಿತ್ರ ಅಥವಾ ಕಾಯಕ ಬಂಧು ಅಂದರೆ ಪ್ರತಿಯೊಂದು ಕಾಮಗಾರಿ ಕಾಮಗಾರಿಯ ಸ್ಥಳದಲ್ಲಿ ಕೆಲಸ ಮಾಡುವವರ ಹಾಜರಾತಿ ನಮೂದು ಮಾಡುವುದಕ್ಕೆ ಆ್ಯಂಡ್ ಮೇಲ್ವಿಚಾರಣೆಗೆ ಉದ್ಯೋಗ ಮಿತ್ರನನ್ನು ನೇಮಕ ಮಾಡಿರ್ತಾರೆ ಇವರನ್ನು ಕಾಯಕ ಬಂದು ಅಂತ ಕೂಡ ಕರೀತಾರೆ ಈ ಕೆಲಸಕ್ಕೆ ಮಿನಿಮಮ್ ಕ್ವಾಲಿಫಿಕೇಷನ್ ಹತ್ತನೇ ತರಗತಿ ಪಾಸ್ ಹತ್ತನೇ ತರಗತಿಯವರು ಸಿಗದೇ ಇದ್ದರೆ ಎಂಟನೇ ತರಗತಿ ಪಾಸ್ ಆದವರು ಕೂಡ ಕೊಡ್ತಾರೆ ಉದ್ಯೋಗ ಮಿತ್ರ ಪ್ರಶ್ನೆ ಕೇಳುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಸೆಗ್ಮೆಂಟ್ ಯಾವುದು ಅಂದರೆ ಇದರಲ್ಲಿ ನಮೂನೆಗಳು ಒಟ್ಟು ಒಂಬತ್ತು ನಮೂನೆಗಳಿದೆ ಈ ಒಂಬತ್ತು ನಮೂನೆಗಳನ್ನು ನೀವು ಕಲೀಲೇಬೇಕಾಗತ್ತೆ ನಮೂನೆ ಒಂದು ಏನು ಹೇಳುತ್ತೆ ಅಂದರೆ ಉದ್ಯೋಗ ನೋಂದಣಿ ಅರ್ಜಿ ನಮೂನೆ ಎರಡು ಅರ್ಜಿಗಳ ನೋಂದಣಿ ಮತ್ತು ಸಹಿ ನಮೂನೆ ಮೂರು ಉದ್ಯೋಗಾಕಾಂಕ್ಷಿಗಳ ಸಹಿ ನಮೂನೆ ನಾಲ್ಕು ಜಾಬ್ ಕಾರ್ಡ್ ಇದ್ರ ಮೇಲೆ ಪ್ರಶ್ನೆಗಳು ಬಂದಿದೆ ನಮೂನೆ ಐದು ಕುಟುಂಬ ಜಾಬ್ ಕಾರ್ಡ್ ನಮೂನೆ ಆರು ಕೆಲಸಕ್ಕಾಗಿ ಅರ್ಜಿ ನಮೂನೆ ಏಳು ಉದ್ಯೋಗ ಬೇಡಿಕೆ ಸಹಿ ನಮೂನೆ ಎಂಟು ಕೆಲಸಕ್ಕಾಗಿ ವರದಿ ಮಾಡಿಕೊಳ್ಳುವ ನೋಟಿಸ್ ನಮೂನೆ ಒಂಬತ್ತು ಕೊನೆಯ ನಮೂನೆ ಕೆಲಸಕ್ಕೆ ಹಾಜರಾಗಲು ತಿಳಿಸುವ ಸಾರ್ವಜನಿಕ ನೋಟಿಸ್ ಇಷ್ಟು ಕೂಡ ಈ ಒಂಬತ್ತು ನಮೂನೆಗಳು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಬರುತ್ತೆ